ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ನನ್ನ ಸ್ವಂತ ಊರು ಭಟ್ಕಳ, ಹುಟ್ಟ ಬೆಳೆದಿದ್ದೆಲ್ಲ ಬಾಂಬೆ. ಇಲ್ಲಿ ಸುಮಾರು ಒಂದು 25 ವರ್ಷದಿಂದ ಬೆಂಗಳೂರಲ್ಲಿದ್ದೀನಿ. 25 ವರ್ಷದಲ್ಲಿ ಸರ್ ಸುಮಾರಷ್ಟೆಲ್ಲ ಬೇರೆ ಬೇರೆ ಸೆಕ್ಟರಲ್ಲಿ ಕೆಲಸ ಮಾಡಿದ್ದೀನಿ. ಹಾಸ್ಪಿಟಾಲಿಟಿ, ಟೆಲಿಕಾಮ್, ಮೀಡಿಯಾ, ಮೆಡಿಕಲ್, ಎಲ್ಲ ಡಿಫ್ರೆಂಟ್ ಸೆಕ್ಟರಲ್ಲಿ ಮಾಡಿದ್ದೀನಿ. ಬಟ್ ಆರ್ಗ್ಯಾನಿಕ್ ಫೀಲ್ಡು, ಫಾರ್ಮಿಂಗು, ಈ ಒಂದು ಸೆಕ್ಟರಲ್ಲಿ ಏನು ನೆಮ್ಮದಿ ಸಿಗ್ತಾ ಇದೆ ಆ ನೆಮ್ಮದಿ ನನಗೆ ಬೇರೆ ಯಾವುದರಲ್ಲೂ ಸಿಕ್ಕಿಲ್ಲ ಸರ್. ಇದರಲ್ಲಿ ಸ್ವಲ್ಪ ಕಷ್ಟ ಇದೆ, ಆದರೆ ಆ ಕಷ್ಟ ಶ್ರಮ ಏನು ಒಂದು ಡೆಡಿಕೇಶನ್ ನೀವು ಕೊಟ್ಬಿಟ್ಟು ಮಾಡಿದ್ರೆ ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಉದ್ಯೋಗನೂ ಇದೆ, ಇದರಲ್ಲಿ ಒಳ್ಳೆ ರೀತಿಯಲ್ಲಿ ಆದಾಯನೂ ಇದೆ. ನನ್ನ ಹತ್ರ ಸುಮಾರು ಒಂದು 30 ಹಸುಗಳು ಇದೆ, ಅದು ಇಟ್ಕೊಂಡಿದ್ದೀನಿ. ಸುಮಾರು ಒಂದು 40 ಕುರಿಗಳು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೋಳಿಗಳು ಇಟ್ಕೊಂಡಿದ್ದೀನಿ. ನನ್ನ ಮೇನ್ ಉದ್ಯೋಗ ಇರೋದು ಎರೆಹುಳ ಗೊಬ್ಬರ ಮಾಡೋದು, ವರ್ಮಿ ಕಂಪೋಸ್ಟ್ ಮಾಡೋದು. ನಾನು ಪ್ರತಿ ತಿಂಗಳು ಈ ಯೂನಿಟು ಮತ್ತು ನನ್ನ ಹಾರೋಳಿ ಯೂನಿಟಿಂದ ಸೇರಿ ಒಂದು 80-100 ಟನ್ನು ಸಪ್ಲೈ ನಾನು ಮಾರ್ಕೆಟಲ್ಲಿ ಮಾಡ್ತಾಯಿದ್ದೀನಿ. ಅದರಿಂದ ಒಳ್ಳೆಯ ಆದಾಯ ಬರ್ತಾಯಿದೆ, ತಿಂಗಳ 100,000 ನಾನು ಹೇಳ್ಬೋದು. ಆಮೇಲೆ ಸುಮಾರು ಒಂದು 50 ಜನ ನನ್ನ ಹತ್ರ ಕೆಲಸಗಾರರಿದ್ದಾರೆ. ಅವರು ಎಲ್ಲ ಫ್ಯಾಮಿಲಿ ನಾನು ಒಂದು ಏನೋ ಒಂದು ಎಂಪ್ಲಾಯ್ಮೆಂಟ್ ಕೊಡ್ತಾಯಿದ್ದೀನಿ ಅಂತ ಒಂದು ಖುಷಿ. ಫಾರ್ಮಿಂಗ್ ಅಂದರೆ ಒಂಥರ ಒಳ್ಳೆ ಲೈಫ್ ಸರ್, ಅದು ಒಂಥರ ಎಕ್ಸ್ಪ್ರೆಸ್ ಮಾಡೋಕ್ಕಾಗದೇ ಇರೋದಂಥದ್ದು ಒಂದು ಇನ್ನರ್ ಫೀಲಿಂಗ್ ಸರ್. ಒಂಥರ ಕಷ್ಟಪಡಬೇಕು, ಬಟ್ ಅದರಲ್ಲಿ ಸುಖ ಖಂಡಿತ ಇದೆ. ನಾನು ಇಡೀ ಇಂಡಿಯಾದಲ್ಲಿ ಸುಮಾರಷ್ಟೆಲ್ಲ ಬೇರೆ ಬೇರೆ ಪ್ರಾಂತದಲ್ಲಿ ಹೋಗಿಬಿಟ್ಟು ಅಲ್ಲಿ ಯಾವ ಥರ ವರ್ಮಿ ಕಂಪೋಸ್ಟ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ನಮ್ಮ ಪಟೌಡಿಯಲ್ಲಿರಲಿ, ಗಾಜಿಯಾಬಾದ್ ಇರಲಿ, ಹರಿಯಾಣದಲ್ಲಿ, ರಾಜಸ್ಥಾನ ಇರಲಿ, ಅಲ್ಲೆಲ್ಲ ಕಡೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಲಾಸ್ಟಿಗೆ ನಂದೇ ಒಂದು ಟೆಕ್ನಿಕ್ ಅಂದರೆ ಈ ಥರ ಒಂದು ಮ್ಯಾನ್ ಪವರ್ ಲೆಸ್ ಕನ್ಸಂಪ್ಷನ್ ಮಾಡೋಕ್ಕೆ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವರ್ಮಿ ಕಂಪೋಸ್ಟ್ ನಮ್ಮದ್ರಲ್ಲೂ ಪ್ರೊಡಕ್ಷನ್ ಆಗ್ತಾ ಇದೆ. ಫಸ್ಟ್ ನಾವು ಕಂಪ್ಲೀಟ್ ಕೆಳಗಡೆ ಲೇಯರಿಂಗ್ ಅಂತ ಬಿಟ್ಟು ಮಾಡ್ತೀವಿ. ನಮ್ಮ ಲೇಯರಿಂಗ್ 3 ಸ್ಟೇಜಸ್ಸಲ್ಲಿ ಇರುತ್ತೆ ಸರ್. ಒಂದು ಕೆಳಗಡೆ ನಾವು ಕಂಪ್ಲೀಟ್ ಬಾಳೆ ಎಲೆ ಫಸ್ಟ್ ಹಾಕ್ತೀವಿ, ಸೊ ದ್ಯಾಟ್ ಕೆಳಗಡೆ ಇರೋದು ಮಣ್ಣು ಅದಕ್ಕೆ ಒಳಗಡೆ ಬರಬಾರ್ದು, ಸೇಫ್ಟಿ ಪ್ರೆಷರ್ಗೋಸ್ಕರ. ಅದ್ರ ಮೇಲೆ ನಮ್ಮ ತಿಪ್ಪೆ ಗೊಬ್ಬರ, ಹಸು ಗೊಬ್ಬರ ಏನಿದೆ ಅದಕ್ಕೆ ಲೇಯರಿಂಗ್ ಮಾಡಿಬಿಟ್ಟು ಸ್ಪ್ರೆಡ್ ಮಾಡ್ತೀವಿ. ಸ್ಪ್ರೆಡ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಒಂದು ಬೆಡ್ಡಿಂಗಿಗೆ ಇದು 2.5-3 ಅಡಿ ಅಗಲ ಇರೋದು, ಆ್ಯಂಡ್ ಹೈಟು ಸುಮಾರು ಒಂದು 2.5-3 ಅಡಿ ಅಷ್ಟು ಹೈಟ್ ಇರುತ್ತೆ. ಈಗ ಅದು ಒಂದು 35-40 ಡೇಸ್ ಹಳೆ ಗೊಬ್ಬರ, ಸೊ ಅದರಿಂದ ಬೆಡ್ ಎಲ್ಲ ಕಾಂಪ್ರೆಸ್ ಆಗಿಬಿಟ್ಟಿದೆ. ನಾವು ಒಂದು 15 ಡೇಸ್ ಕಂಪ್ಲೀಟ್ ಅದಕ್ಕೆ ವಾಟರ್ ಪ್ರೊಸೆಸಿಂಗ್ ಮಾಡ್ತೀವಿ. ಆ ವಾಟರ್ ಪ್ರೊಸೆಸಿಂಗಲ್ಲಿ ಅದರಲ್ಲಿರೋದೆಲ್ಲ ಏನು ಹೀಟ್ ಇದೆ, ಮಿಥೇನ್ ಇದೆ, ಅದೆಲ್ಲ ಕಂಪ್ಲೀಟ್ ಡಿಸಾಲ್ವ್ ಆಗುತ್ತೆ. ಆ ಡಿಸಾಲ್ವ್ ಆದ ನಂತರ ಆಮೇಲೆ ಅದ್ರ ಮೇಲೆ ಡಿಕಂಪೋಸರ್ ಸ್ಪ್ರೆಡ್ ಮಾಡ್ತೀವಿ. ಆ ಡಿಕಂಪೋಸರ್ ಸ್ಪ್ರೇ ಮಾಡಿದ ನಂತರ ಮೆತ್ತಿಗೆ ಹುಳ ಒಂದು ಲೇಯರಲ್ಲಿ ಒಂದು ಫೂಟಲ್ಲಿ ಒಂದು ಕೆಜಿ ಹುಳ ಅಂತ ಬಿಟ್ಬಿಡ್ತೀವಿ. ಸರ್ ಇದು ಸೈಜ್ ನೋಡಿ ಸರ್, ಇದು ಒಂದು ಹುಳ ನೋಡಿ ಸರ್, ಇದೆಲ್ಲ ಮೊಟ್ಟೆ ಕೊಡೋದಂಥದ್ದು ಹುಳಗಳು ಎಲ್ಲ ಅದೇ ಕ್ವಾಲಿಟಿಯಲ್ಲಿ. ಅದರಿಂದ ಸರ್ ಈ ಥರ ಪ್ರೊಡಕ್ಷನ್ ಬರುತ್ತೆ ಸರ್. ನಿಮ್ಗೆ ಹುಳ ಏನಾದರೂ ಕಮ್ಮಿ ಇದ್ದರೆ ಬೆಡ್ಡಲ್ಲಿ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಬರಲ್ಲ ಸರ್. ಇದು ರೆಡ್ ವೀಲರ್ ಅಂತ ಹೇಳ್ತೀವಿ ಸರ್, ಈ ಕ್ವಾಲಿಟಿ. ಇದೆಲ್ಲ ಮೊಟ್ಟೆ ಕೊಡೋದಂಥದ್ದು ಸೀಸನ್ ಸರ್. ಈಗ ಈ ಥರ ಹುಳ ಇದ್ದರೆ ಸರ್ ನಿಮಗೆ ಈ ಥರ ಪ್ರೊಡಕ್ಷನ್ ಬರೋಕ್ಕಾಗತ್ತೆ. ನಿಮ್ಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಹುಳ ಇದ್ದರೆ, ದೊಡ್ಡ ಹುಳ ಇದ್ದರೆ ನಿಮಗೆ ಬೇಗ ಕನ್ವರ್ಷನ್ನು ಮತ್ತು ಡಿಕಂಪೋಸಿಷನು ಅಂದರೆ 2 ಮಂತ್ಸಲ್ಲಿ ಅದಕ್ಕೆ ಏನು ಡಿಸ್ಟರ್ಬೆನ್ಸ್ ಬೇಕಾಗಿಲ್ಲ. ಬರೀ ಅದ್ರ ಬೇಕಾಗಿರೋದಂಥದ್ದು ಶೇಡಿಂಗು, ಆಮೇಲೆ ಅದಕ್ಕೆ ಬೇಕಾಗಿರೋದಂಥ ಟೆಂಪ್ರೇಚರು, ವಾಟರ್ ಮಾಯಿಶ್ಚರ್ ಲೆವೆಲ್ಲು, ಅದೆಲ್ಲ ನಾವು ಮೇಂಟೈನ್ ಮಾಡಿಕೊಂಡು ಅದ್ರ ಪ್ರಕಾರ ಬಿಟ್ಬಿಡ್ತೀವಿ. ಸರಿಯಾಗಿ ಒಂದು 60 ಡೇಸ್ ಆದ ನಂತರ ಯಾವಾಗ ಪ್ರೊಡಕ್ಷನ್ ತೆಗಿಬೇಕು ಆವಾಗ ಮೇಲ್ಗಡೆದು ಒಂದು 10 ಡೇಸ್ ನಾವು ನೀರು ಬಿಡೋದು ಸ್ಟಾಪ್ ಮಾಡಿಬಿಡ್ತೀವಿ. ಅದು ಮೇಲ್ಗಡೆ ಲೇಯರಲ್ಲಿ ನಿಮ್ಮ ಗೊಬ್ಬರ ತಯಾರಾಗಿಬಿಡುತ್ತೆ. ನಮ್ಮ ಪ್ರೊಡಕ್ಷನ್ ಟೀಮು ಆಮೇಲೆ ಅದಕ್ಕೆ ಎಕ್ಸ್ಟ್ರಾಕ್ಷನ್ ಹಾರ್ವೆಸ್ಟಿಂಗ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಸರ್. ಸುಮಾರು ನಾವು ಈಗ 100 ಬೆಡ್ಸ್ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದೀವಿ. ಆ್ಯಂಡ್ ಆ 100 ಬೆಡ್ಸಿಗೆ ನಮಗೆ ನೋಡಬೇಕಾಗಿರೋದ್ರೆ ನಮ್ಗೆ ಬರೀ 4-5 ಜನ ಸಾಕಾಗುತ್ತೆ. ಯಾಕಂದರೆ ನಾವು ಏನು ಇಲ್ಲಿ ನಮ್ಮ ಸಿಸ್ಟಮ್ಮು ಅಂದರೆ ಈ ಡ್ರಿಪ್ ಇರಿಗೇಷನ್, ಮಿನಿ ಡ್ರಿಪ್ ಇರಿಗೇಷನ್ ಅಂತ ಹೇಳ್ಬೋದು, ಸ್ಪ್ರಿಂಕ್ಲರ್ ಅಂತ ಹೇಳ್ಬೋದು, ಇದಕ್ಕೆ ಈ ಥರ ಪೈಪಿಂಗ್ ಥರ ರೆಡಿ ಮಾಡಿಬಿಟ್ಟು ನಾವು ಅದಕ್ಕೆ ಸೆಲ್ಫ್ ಡಿಪೆಂಡೆಡ್ ಅಂದರೆ ನಾವು ಆದಷ್ಟು ಆಟೋಮೇಷನ್ ಮೇಲೆ ಕೆಲಸ ಮಾಡ್ತಾಯಿದ್ವಿ ಸರ್. ಅಂದರೆ ಈ ಥರ ಈ ಲೆವೆಲಲ್ಲಿ ನೀವು ಮಾಡಿದ್ರೆ ದಿನಕ್ಕೆ ಒಂದು 15 ಮಿನಿಟ್ಸು 3 ಸತಿ ನೀವು ಬಿಟ್ಟರೆ ಕೂಡ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಕನ್ಸಂಪ್ಷನ್ ಆಗುತ್ತೆ, ಜಾಸ್ತಿ ನೀರು ವೇಸ್ಟೇಜ್ ಆಗಲ್ಲ. ಅದು ದಟ್ ಈಸ್ ದ ಅಡ್ವಾಂಟೇಜ್ ಸರ್. ಅದಾದ ನಂತರ ನಿಮಗೆ ಒಬ್ಬ ಆಳಿದ್ರೆ ಸಾಕು ಸರ್, ನೀವು ಕಂಪ್ಲೀಟಾಗಿ 100 ಬೆಡ್ಸಿಗೆ ವಿದಿನ್ 1 ಅವರಲ್ಲಿ ಎಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಂಡು ಬರ್ಬೋದು. 10 ಪೈಪಿಂಗಲ್ಲಿ 1 ಮೇನ್ ವಾಲ್ ಇಟ್ಕೊಂಡ್ಬಿಟ್ಟು ಕೆಲಸಗಳೆಲ್ಲ ಮುಗಿಸ್ಬೋದು. ಸೊ ಇದರಿಂದ ನಿಮ್ಗೆ ಏನಂದರೆ ಲೋ ಕಾಸ್ಟಿಂಗಲ್ಲಿ, ಜೀರೋ ಬಜೆಟಿಂಗಲ್ಲಿ ಈ ಥರ ಕೆಲಸ, ಮತ್ತು ಜಾಸ್ತಿ ಬೆಡ್ಡು ಏನಾದರೂ ಮಾಡಿದ್ರು ಕೂಡ ನಿಮಗೆ ವರ್ಕರ್ಸ್ ಮೇಲೆ ಜಾಸ್ತಿ ಡಿಪೆಂಡೆಡ್ ಆಗದೆ ಕೆಲಸ ಮಾಡ್ಬೋದು ಸರ್. ಸುಮಾರಷ್ಟೆಲ್ಲ ಡಿಫ್ರೆಂಟ್ ಮೆಥಡ್ ಹೇಳಿದರು, ವರ್ಮಿ ಕಂಪೋಸ್ಟು ಶೇಡೆಡಲ್ಲಿ ಮಾಡಬೇಕು, ಪಿಟ್ ಟೆಕ್ ರೆಡಿ ಮಾಡಿಬಿಟ್ಟು ಮಾಡಬೇಕು, ಕೆಳಗಡೆ ನಾವು ಟಾರ್ಪಲ್ ಇಟ್ಬಿಟ್ಟು ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಬೋದು ಅಂತ ಸುಮಾರು ಡಿಫ್ರೆಂಟ್ ಮೆಥಡ್ಸ್ ಹೇಳಿದರು.
ಬಟ್ ಎಲ್ಲದರಲ್ಲಿ ಒಂದು ಕಾಸ್ಟಿಂಗ್ ಅಂತ ಬಿಟ್ಟಿರುತ್ತೆ. ಇದರಲ್ಲಿ ನೀವು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕಾದ್ರೆ ಕಾಸ್ಟಿಂಗ್ ಮಿನಿಮೈಸ್ ಆಗುತ್ತೆ. ನೀವು ಓಪನ್ ಬೆಡ್ಡಲ್ಲೂ ಮಾಡಿದ ನಂತರ ಕೆಳಗಡೆ ಅದ್ರದ್ದಂಥದ್ದು ಏನು ಪ್ರಿಕಾಷನ್ ಇದೆ, ಆ ಪ್ರಿಕಾಷನ್ ತಗೊಂಡು ಸರಿಯಾಗಿ ಬೆಡ್ಡಿಂಗ್ ಮಾಡಿಬಿಟ್ಟು ಅದಕ್ಕೇನು ನರ್ಚರಿಂಗ್ ಮಾಡಬೇಕು, ಆ ಸರಿಯಾಗಿ ನರ್ಚರಿಂಗ್ ಮಾಡಿಬಿಟ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಬಂದೇ ಬರುತ್ತೆ. ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಬರೀ ಏನಂದರೆ ನೀವು ಎಕ್ಸ್ಟ್ರಾಕ್ಟ್ ಮಾಡುವಾಗ, ಹಾರ್ವೆಸ್ಟಿಂಗ್ ಮಾಡುವಾಗ ಅದ್ರ ಮೇಲುಗಡೆ ಒಂದು 2 inches ಕೆಳಗಡೆ ಹಾಗೆ ಬಿಟ್ಟು ಅದು ಡಿಸ್ಟರ್ಬ್ ಮಾಡದೆ ಹುಳ ಬೆಳೆಯಾಗಿ ಬಿಟ್ಟು ಮೇಲ್ಗಡೆ ಇದ್ದಿರೋದು ಏನು ಪ್ರೊಡಕ್ಷನ್ ಇದೆ ಅದು ಮಾತ್ರ ಲೇಯರ್ ಆಗಿ ತೆಗಿಬೇಕು. ಆವಾಗ ನಿಮ್ಗೆ ಯಾವ ಥರದ್ದು ಡಿಸ್ಟರ್ಬೆನ್ಸ್ ಆಗಲ್ಲ. 15 minutes ದಿನಕ್ಕೆ 3 times ನೀವು ನೀರು ಬಿಟ್ಟರೆ ಅದಕ್ಕೆ ಯಾವ ಥರದ್ದು ಟೆಂಪ್ರೇಚರ್ ಪ್ರಾಬ್ಲಮ್ ಬರಲ್ಲ. ಪ್ಲಸ್ ಮೇಲ್ಗಡೆ ನೀವು ಸರಿಯಾಗಿ ಕವರಿಂಗ್ ಮಾಡಿದ್ರೆ ಆ ಹುಳಕ್ಕೂ ಯಾವ ಥರದ್ದು ಪ್ರಾಬ್ಲಮ್ ಬರಲ್ಲ. ಆ ಹುಳ ಒಳಗಡೆ ಅದ್ರ ತಕ್ಕಂಥ ಕೆಲಸ ನಡೀತಾನೆ ಇರುತ್ತೆ. ಬೆಳಗ್ಗೆ ಹೊತ್ತಿಗೆ ಅದು ಒಳಗಡೆ ಹೋಗಿರುತ್ತೆ, ರಾತ್ರಿ ಹೊತ್ತಿಗೆ ತಿರ್ಗಾ ಮೇಲೆ ಬಂದುಬಿಟ್ಟು ಅದು ಕೆಲಸ ಮಾಡ್ಕೊಂಡು ತಿರ್ಗಾ ಬೆಳಗ್ಗೆ ಹೊತ್ತಿಗೆ ಒಳಗಡೆ ಹೋಗುತ್ತೆ. ಸೊ ಅದ್ರದ್ದು ದಿನನಿತ್ಯ ಕ್ರಿಯೆ, ಅದು ಕೆಲಸ ನಡೀತಾನೆ ಇರುತ್ತೆ. ಸೊ ಅದಕ್ಕೆ ನಾವು ಮೇಂಟೈನ್ ಮಾಡಬೇಕಾಗಿರೋದು ಏನಂದರೆ ಸ್ವಲ್ಪ ನೀರು, ಅದಾದ ನಂತರ ಅದಕ್ಕೆ ಬೇಕಾಗಿರೋದಂತು ಕವರಿಂಗು, ಶೆಲ್ಟರು. ಸೊ ನಮ್ಮದು ಎವ್ರಿ ಮಂತ್ ಆನ್ ಮಂತು ನಮ್ಮ ಪ್ರೊಡಕ್ಷನ್ ಗ್ರಾಫು ಜಾಸ್ತಿನೇ ಆಗ್ತಾ ಇದೆ. ನಾವು ಶುರು ಮಾಡಿದ 50 ಈಗ 100 tons ಹತ್ರ ನಮ್ಮ ತಿಂಗಳ ಪ್ರೊಡಕ್ಷನ್ ಆಗ್ತಾ ಇದೆ. ಅದ್ರ ಮೇಜರ್ ಕಾರಣ ಇರೋದು ನಮ್ಮ ಕ್ವಾಲಿಟಿ ಸರ್, ಆ ಕ್ವಾಲಿಟಿ ಆ್ಯಂಡ್ ನಮ್ಮ ರಾ ಮೆಟೀರಿಯಲ್. ಆ ಕ್ವಾಲಿಟಿ ಬರಬೇಕು ಅಂದರೆ ಆ ರಾ ಮೆಟೀರಿಯಲ್ ಹಾಗೆ ಇರಬೇಕು. ಸರ್, ನಾವು ಬನಾನಾ ಲೀವ್ಸು ಮತ್ತು ಹಸು ಗೊಬ್ಬರ, ತಿಪ್ಪೆ ಗೊಬ್ಬರ, ಅನ್ನೆಸೆಸರಿ ಎಲಿಮೆಂಟ್ಸ್ ಅದರಲ್ಲಿ ಆ್ಯಡ್ ಮಾಡಲ್ಲ. ನಾವು ಏನಾದರೂ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಅಥವಾ ಏನಾದರೂ ಗಾರ್ಬೇಜ್ ಬಂದರೆ ಕೂಡ ನಾವು ಅದು ಫಸ್ಟ್ ತೆಗೆದುಬಿಟ್ಟು ನೀಟಾಗಿ ಅದು ಕ್ಲೀನ್ ಮಾಡಿ ಒಳ್ಳೆ ರೀತಿಯಲ್ಲಿ ಪ್ರೊಸೆಸ್ ಮಾಡಿ ಆಮೇಲೆ ಬೆಡ್ಡಲ್ಲಿ ಲೇಯಿಂಗ್ ಮಾಡ್ತೀವಿ. ಅದರಿಂದ ಸರ್ ಆ ಕ್ವಾಲಿಟಿ ತುಂಬ ನೀಟಾಗಿ ಬರುತ್ತೆ. ಸರ್, ನಿಮ್ಗೆ ತೋರಿಸ್ತಾ ಇರೋದು ಫ್ರೆಶ್ ಬೆಡ್ಡು. ಇದು ಒಂದು 10 days ಆಗಿದೆ ಹಾಕಿ. ಇದು ನೀವು ಹಾಕಿರುವಾಗ ಸುಮಾರು ಒಂದು 2.5 feet ಹೈಟಲ್ಲಿ ಇತ್ತು. ಈಗ ಒಂದು 10 days ಒಂದು ಸ್ವಲ್ಪ ಒಂದು 10-15% ಕಮ್ಮಿ ಆಗಿದೆ. ಇದು ಹೋಗ್ತಾ ಹೋಗ್ತಾ ಇನ್ನೂ 50% ಡೌನ್ ಆಗಿಬಿಡುತ್ತೆ. ಇದರಲ್ಲೇ ಸರ್ ನಿಮಗೆ ಕಂಪ್ಲೀಟ್ ಇದು ಒಂದು 60 ಬೆಡ್ ರೆಡಿ ಮಾಡಬೇಕಾದ್ರೆ 14-15 tons ನಮಗೆ ರಾ ಮೆಟೀರಿಯಲ್ ಯೂಸ್ ಆಗಿದೆ. ಅದರಲ್ಲಿ 50% ಸರ್ ನಿಮಗೆ 60 days ಹೋಗಿಬಿಡುತ್ತೆ. ನಿಮ್ಗೆ ಏನು ಪ್ರೊಡಕ್ಷನ್ ಬರುತ್ತೆ ಅದರಲ್ಲಿ ನಿಮಗೆ 7-8 tons ಹತ್ರ ನಿಮಗೆ ಮೆಟೀರಿಯಲ್ ಪ್ರೊಡಕ್ಷನ್ ಇರುತ್ತೆ, ವರ್ಮಿ ಕಂಪೋಸ್ಟ್ ಪ್ರೊಡಕ್ಷನ್ ಬರುತ್ತೆ. ಇದರಿಂದ ನಾವು ಬರೀ ದೇವನಹಳ್ಳಿಗೆ ಹೋಗ್ತೀವಿ, ಅಲ್ಲಿ ಒಂದು 20 ಇದೆ ಸರ್ ಅಗ್ರಿಕಲ್ಚರ್ ಫರ್ಟಿಲೈಸರ್ ಮತ್ತು ಇದೆಲ್ಲ ಸಿಗೋದು 20 ಇದೆ. ಮಾರೋದು ಕೆಮಿಕಲ್ಲು, ಒಂಥರ ವಿಷಾನೇ ಅದು, ಬಟ್ ಸ್ಟಿಲ್ ಅದಕ್ಕೆ ತುಂಬ ಡಿಮ್ಯಾಂಡ್ ಇದೆ. ಇವತ್ತಿಲ್ಲ ನಾಳೆ ಸರ್ ಒಂದು ದಿವಸ ಬಂದೇ ಬರುತ್ತೆ. ಈಗ ನಾನು ಏನು ಪ್ರೊಡಕ್ಷನ್ ಮಾಡ್ತಿದ್ದೆ ಸರ್, ಸರಿಯಾಗಿ ಒಂದು 10 farmers ದೊಡ್ಡ ಮಟ್ಟಕ್ಕೆ ನಮ್ಮ ಹತ್ರ ಯಾರಾದರೂ ಬಂದರೆ ನಮ್ಗೆ ಆ ಪ್ರೊಡಕ್ಷನ್ ಕೊಡೋಕ್ಕಷ್ಟು ಸಾಕಾಗಲ್ಲ ಸರ್. ಆ್ಯಂಡ್ ಈ ಒಂದು ಡಿಮ್ಯಾಂಡ್ ಇದೆ ಅಲ್ವಾ ಸರ್, ಮುಂದೆ ಇನ್ನೂ ಜಾಸ್ತಿ ಆಗೋದಿದೆ ಮತ್ತು ಇದಕ್ಕೆ ತುಂಬ ಒಳ್ಳೆ ಸ್ಕೋಪ್ ಇದೆ ಸರ್. ಆ್ಯಂಡ್ ಆ ಸ್ಕೋಪು ನಾವೇನೋ ಒಂದು ನಮ್ಮ ಟೀಮ್ ಇದೆ ಸರ್, ಆ ಮಾರ್ಕೆಟಿಂಗ್ ಟೀಮ್ ಇದೆ, ಸೇಲ್ಸ್ ಟೀಮ್ ಇದೆ. ಸೊ ನಾವು ಸುಮಾರು ಒಂದು 50 ನಮ್ಮ ಕಂಪ್ಲೀಟ್ ಲೇಬರ್ಸ್ ಗಿಬರ್ಸ್ ಎಲ್ಲ ಸೇರಿ ಒಂದು ಆರ್ಗನೈಸೇಷನ್ ಥರನೇ ಇದು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಒಂದು ಮಾಡೋಕ್ಕೆ. ಮುಂದೆನೂ ನಮ್ಮ ವಿಷನ್ ಇದೆ ದಟ್ ನಾವು ಏನು ಸಣ್ಣ ಪುಟ್ಟ ರೈತ ಇದು ಒಂದು ಚಿಕ್ಕ ಲ್ಯಾಂಡ್ ಇಟ್ಕೊಂಡಿರ್ತಾರೆ ಆ ರೈತರಿಗೂ ಒಂದು ಇನ್ಕಮ್ ಸೋರ್ಸ್ ಅಂತ ಬಿಟ್ಟು ಒಂದು ಮಾಡಬೇಕಾದ್ರೆ ನಮ್ಮ ಹತ್ರ ಅವ್ರು ವರ್ಮಿ ಕಂಪೋಸ್ಟ್ ಪ್ರೊಡಕ್ಷನ್ ಮಾಡಿಬಿಟ್ಟು ನಮ್ಗೆ ಕೊಡ್ಬೋದು, ನಾವು ಬೈಬ್ಯಾಕ್ ಮಾಡ್ಬೋದು, ಅಥವಾ ಅವ್ರು ಆರ್ಗ್ಯಾನಿಕ್ಕಾಗೆ ವೆಜಿಟೇಬಲ್ಸು ಇದು ಗ್ರೋ ಮಾಡಿದ್ರೆ ನಾವು ಅದನ್ನು ಅವ್ರ ಹತ್ರ ಬೈಬ್ಯಾಕ್ ಮಾಡ್ಬೋದು. ಅಂಥದ್ದು ಒಂದು ಕೆಲವು ಕೆಲಸಗಳೆಲ್ಲ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಮಾಡೋಕ್ಕೆ. ಆ್ಯಂಡ್ ಅದು ಮುಂದೆ ನಮ್ಮ ಜೊತೆಗೆ ಯಾರ್ಯಾರು ರೈತರು ಜಾಯ್ನ್ ಆಗಿರ್ತಾರೆ ನಾವು ಅದೆಲ್ಲ ಜೊತೆಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇದೆ. ಇದು ಡಿಮ್ಯಾಂಡ್ ಕಮ್ಮಿ ಆಗೋ ಚಾನ್ಸಸ್ ಇಲ್ಲ ಸರ್. ಸರ್, ಇದರಿಂದ ನನಗೆ ಒಳ್ಳೆ ಆದಾಯ ಇದೆ. 100,000 ನಾನು ಅರ್ನ್ ಮಾಡ್ತಾ ಇದ್ದೀನಿ ಪರ್ ಮಂತು. ನನ್ನ ಸುಮಾರು ಒಂದು 50 ನನ್ನ ಹತ್ರ ಕೆಲಸ ಮಾಡ್ತಾರೆ. ನನ್ನ ಹತ್ರ 2 units ಇದೆ ದೇವನಹಳ್ಳಿಯಲ್ಲಿ ಮತ್ತು ಕನಕಪುರ ಕಡೆ. ನನಗೀಗ ಏನಾಗಿದೆ ಅಂದರೆ ನನ್ನ ಮೇಲೆ ಜವಾಬ್ದಾರಿ ತುಂಬ ಜಾಸ್ತಿ ಆಗಿಬಿಡಿದೆ. ಯಾಕೆಂದರೆ ಮುಂಚೆ ನಾನು ಶುರು ಮಾಡಿರುವಾಗ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿಕೊಂಡು ನಾನು ಪ್ರೊಡಕ್ಷನ್ ರೆಡಿ ಮಾಡಿದೆ. ಆ ಪ್ರೊಡಕ್ಷನಿಂದ ಬಂದಿರೋದು ಏನು ಕ್ವಾಲಿಟಿ ಇದೆ, ಆ ಒಂದು ಕ್ವಾಲಿಟಿ ಬೇಸಿಸ್ ಮೇಲೇ ನಮ್ಮ ರೈತರು ನಮ್ಮ ಸ್ಟಾಕ್ ತಗೊಂಡೋಗಿದ್ದಾರೆ. ಈಗ ಅವ್ರು ವಾಪಸ್ ಬಂದಿರುವಾಗ ನನಗೆ ಅದೇ ಥರ ಕ್ವಾಲಿಟಿಯಲ್ಲಿ ಕೊಡಬೇಕು ಅಂತ ತುಂಬ ಒಂದು ಜವಾಬ್ದಾರಿ ಇದೆ. ಆ್ಯಂಡ್ ಆ ಒಂದು ಜವಾಬ್ದಾರಿದಲ್ಲೇ ನಾವು ಕೆಲಸ ಮಾಡಬೇಕು ಸರ್. ಇಲ್ಲಾದರೆ ಆ ಕ್ವಾಲಿಟಿ ಮೇಂಟೈನ್ ಮಾಡಿಲ್ಲ ಅಂದರೆ ನಾವು ಜಾಸ್ತಿ ದಿನ ಇದರಲ್ಲಿ ಸರ್ವೈವ್ ಮಾಡೋಕ್ಕಾಗಲ್ಲ ಸರ್. ಆ್ಯಂಡ್ ಇದು ಲಾಂಗ್ ಟರ್ಮ್ ವಿಷನ್ನು. ಆ್ಯಂಡ್ ಲಾಂಗ್ ಟರ್ಮ್ ವಿಷನಿಗೋಸ್ಕರ ನಾವು ನಮ್ಮ ಮೇಜರ್ ಮೋಟೋನೇ ನಾವು ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ನಮ್ಮ ರೈತರು ಬಾಂಧವರಿಗೆ ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಕೊಡಬೇಕು ಅಂತ ನಮ್ಮ ಆಸೆ. ಹಾರೋಳ್ಳಿ ಮತ್ತು ಇಲ್ಲೆಲ್ಲ ಸೇರಿ ಸುಮಾರು 1500 beds ಎಲ್ಲ ರೆಡಿ ಮಾಡಿದ್ದೀವಿ. ಆ್ಯಂಡ್ ನಮ್ಮದು ಪ್ರೊಡಕ್ಷನ್ನು ನಮ್ಮ ಬರೀ ಬೆಂಗಳೂರಲ್ಲಿ ನಮ್ಮದು ರೀಟೇಲ್ ಔಟ್ಲೆಟಲ್ಲಿ ಹೋಗ್ತಾ ಇದೆ. 1 kg 5 kg 50 kg ದು ಡಿಫ್ರೆಂಟ್ ಪ್ಯಾಕೇಜಿಂಗಲ್ಲಿ 25 kg ಡಿಫ್ರೆಂಟ್ ಪ್ಯಾಕೇಜಿಂಗಲ್ಲಿ ನಮ್ಮದು ಹೋಗ್ತಾ ಇದೆ.
ನಾವು ಗ್ರೇಪ್ಸು, ಪೊಮೊಗ್ರೆನೇಟ್ ಮತ್ತು ದೊಡ್ಡ ದೊಡ್ಡ ರೈತರಿಗೂ ನಾವು ಕೊಡ್ತೀವಿ. ಸಣ್ಣ ಪುಟ್ಟ ಡೈಲಿ ಕಮರ್ಷಿಯಲ್ 3 ಮಂತ್ಸ್ ಕ್ರಾಪ್ ಏನು ತೆಗಿತಾರೆ ಆ ರೈತರಿಗೂ ನಾವು ಕೊಡ್ತಾ ಇದ್ದೀವಿ. ಪ್ರೀಮಿಯಂ ಕ್ವಾಲಿಟಿಯಲ್ಲಿ ವರ್ಮಿ ಕಂಪೋಸ್ಟ್ ಕೊಡ್ತಾ ಇದ್ದೀವಿ. ಬೆಂಗಳೂರಲ್ಲೇ ಈಗ ಸದ್ಯಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ದಟ್ ಎಲ್ಲ ಥರದ್ದು ರೀಟೇಲ್ ಔಟ್ಲೆಟು ಮತ್ತು ಯಾರ್ಯಾರು ರೈತರು ಬಾಂಧವರು ಇದ್ದಾರೆ ಎಲ್ಲರಿಗೆ ನಾವು ಟಚ್ ಮಾಡಿಬಿಟ್ಟು ಈ ನಿಮ್ಮ ಮೂಲಕ ನಾವು ಎಲ್ಲರಿಗೆ ರೀಚ್ ಆಗೋಣ ಅಂತಬಿಟ್ಟು. ಸರ್, ನೀವೀಗ ನೋಡ್ತಾ ಇರೋದು ನಮ್ಮ ಹಾರ್ವೆಸ್ಟಿಂಗ್ ಪ್ರೊಸೆಸ್ಸು. ನಾವು ಫಸ್ಟು 60 ಡೇಸ್ಗೋಸ್ಕರ ಬೆಡ್ ಆ ಕಡೆ ಎಲ್ಲ ನಾವೆಲ್ಲ ಪ್ಲ್ಯಾಂಟೇಷನ್ ಮಾಡ್ತೀವಿ. ಆ ಪ್ಲ್ಯಾಂಟೇಷನ್ ಎಲ್ಲ ಆಗಿದ ನಂತರ ಏನು ಪ್ರೊಡಕ್ಷನ್ ಬರುತ್ತೆ ಆ ಪ್ರೊಡಕ್ಷನ್ ಅಲ್ಲಿಂದ ಎತ್ಕೊಂಡು ಟ್ರ್ಯಾಕ್ಟರ್ದ ಮೂಲಕ ನಾವು ಇಲ್ಲಿ ಬೆಡ್ಡಲ್ಲಿ ಎಲ್ಲ ಅಕ್ಯುಮುಲೇಟ್ ಮಾಡ್ತೀವಿ. ಅಕ್ಯುಮುಲೇಟ್ ಮಾಡಿದ ನಂತರ ನಮ್ದು ಇಲ್ಲೂ ಇದು 5 mm ಜರ್ಡಿ ಅಂದರೆ ಹಾರ್ವೆಸ್ಟರು. ಫಸ್ಟು 5 mm ಅಲ್ಲಿ ಎಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ತೀವಿ. ಕ್ಲಿಯರ್ ಮಾಡಿದ ನಂತರ ಅದರಲ್ಲೂ ಸ್ವಲ್ಪ ಚಿಕ್ಕ ಚಿಕ್ಕ ಕಲ್ಲು ಅಥವಾ ಸ್ವಲ್ಪ ಕಡ್ಡಿಗಳೆಲ್ಲ ಸಿಗುತ್ತೆ. ಓಕೆ, ಆ ಕಡ್ಡಿಗಳೆಲ್ಲ ಫಿಲ್ಟರ್ ಆದ ನಂತರ ತಿರ್ಗಾ 4 mm ಅಲ್ಲಿ ಹಾರ್ವೆಸ್ಟಿಂಗ್ ಆಗುತ್ತೆ, ಕ್ಲಿಯರೆನ್ಸ್ ಆಗುತ್ತೆ. ಸೊ ದಟ್ ಫೈನ್ ಕ್ವಾಲಿಟಿ ಪ್ರೊಡಕ್ಷನ್ ಆಗುತ್ತೆ. ಈಗ ಆ 4 mm ಅಲ್ಲಿ ಆಗಿದ ನಂತರ ಇದು ಏನು ಪ್ರೊಡಕ್ಷನ್ ಬಂದಿದೆ ಈಗ, ಓಕೆ, ಈ ಕ್ವಾಲಿಟಿ, ಈ ಕ್ವಾಲಿಟಿ ಸ್ವಲ್ಪ ಫೈನೆಸ್ಟ್ ಕ್ವಾಲಿಟಿ. ಈ ಕ್ವಾಲಿಟಿ ಆದ ನಂತರ ನಾವು 50 kg ಬ್ಯಾಗ್ಸಲ್ಲಿ ತುಂಬ್ತೀವಿ. ನಮ್ಮ ಹತ್ರ ಇನ್ನು 25 kg ಬ್ಯಾಗ್ಸ್ದು ಪ್ಯಾಕೇಜಿಂಗ್ ಇದೆ. ಅದಾದ ನಂತರ 1 kg 5 kg ಪ್ಯಾಕೇಜಿಂಗ್ ಇದೆ. ಆ 1 kg 5 kg ಪ್ಯಾಕೇಜಿಂಗು ನಮ್ಮದು ಗೋಡೌನಲ್ಲಿ ನಾವು ಇಟ್ಟಿದ್ದೀವಿ. ನಮ್ಮ ಪ್ರೊಡಕ್ಷನ್ನು ಪ್ರತಿದಿನ ಆಗ್ತಾನೆ ಇರುತ್ತೆ, ಪ್ರತಿದಿನ ಹಾರ್ವೆಸ್ಟಿಂಗ್ ಆಗುತ್ತೆ, ಪ್ರತಿದಿನ ಬೆಡ್ಡಿಂಗ್ ಆಗುತ್ತೆ, ಪ್ರತಿದಿನ ಇಲ್ಲಿಂದ 5-8 ಟನ್ ಪ್ಯಾಕಿಂಗ್ ಆಗುತ್ತೆ. ಆ ಪ್ಯಾಕಿಂಗ್ ಆಗಿದ ನಂತರ ಮಾರ್ಕೆಟಿಗೆ ಹಂಗೆ ಡಿಸ್ಪೋಸ್ ಆಗ್ತಾ ಇರುತ್ತೆ. ಸರ್, ನನ್ನ ಬೆಡ್ಡಿಂಗ್ ಸಿಸ್ಟಮ್ ನೀವು ಏನಾದರೂ ನೋಡಿದ್ರೆ ನಾನು ಎವ್ರಿ 4 ಅಡಿಗೆ ಒಂದು ಪೈಪ್ದು ಗ್ಯಾಪ್ ಕೊಟ್ಟಿದ್ದೀನಿ, ಮತ್ತು ಮಧ್ಯದಲ್ಲಿ ಒಂದು 2 ಅಡಿದು ಗ್ಯಾಪ್ ಕೊಟ್ಟಿದ್ದೀನಿ ನಡೆಯೋಕ್ಕೆ. ಅದಾದ ನಂತರ ನನ್ನ ಬೆಡ್ ಸಿಸ್ಟಮು ನೋಡಿದ್ರೆ ನೀವು ಆಲ್ಮೋಸ್ಟ್ 3-3.5 ಅಡಿ ಅಗಲ ಇದೆ, 2.5 ಅಡಿ ಹೈಟಲ್ಲಿದೆ. ಓಕೆ, ಮಧ್ಯದಲ್ಲಿ ಒಂದು 2 ಅಡಿ ಗ್ಯಾಪ್ ಏನಕ್ಕೆ ಇರೋದಂದರೆ ಈ ಟ್ರಾಲಿ ಮತ್ತು ಎಲ್ಲ ಓಡಾಡೋಕ್ಕೆ ಏನು ನಿಮಗೆ ಏನೋ ಒಂದು ಸಿಸ್ಟಮ್ ಬೇಕು ಸರ್. ನೀವು ಏನು ಹಾರ್ವೆಸ್ಟಿಂಗ್ ಆಗುತ್ತೆ ಹಾರ್ವೆಸ್ಟಿಂಗ್ ಲಿಫ್ಟ್ ಮಾಡೋಕ್ಕೆ ಒಂದು ಸಿಸ್ಟಮ್ ಬೇಕು. ಆ ಸಿಸ್ಟಮ್ ಇದೇ ಮೂಲಕಲ್ಲಿ ಮಾಡಿದ್ರೆ ನಿಮ್ಗೆ ಒಳ್ಳೆ ರೀತಿಯಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸರ್, ನೀವೀಗ ಏನು ನೋಡ್ತಾ ಇದ್ದೀರಾ ಇಲ್ಲಿ, ಅದೆಲ್ಲ ಆರ್ಗ್ಯಾನಿಕ್ಕಾಗಿ ಬೆಳೆದಿರೋದಂಥದ್ದು ಬೆಳೆ. ಬರೀ ಹೇಳೋದಲ್ಲ ಸರ್, ನಾವು ಸ್ವತಃವಾಗಿ ಅದು ಪ್ರಾಕ್ಟೀಸ್ ಮಾಡ್ತೀವಿ. ಬದನೆಕಾಯಿ ಇದೆ ಅಲ್ಲಿ, ಚಿಕ್ಕ ಬದನೆಕಾಯಿ ಇದೆ, ಆಮೇಲೆ ಮೆಣಸಿನ್ಕಾಯಿ ಇದೆ, ರಾಮಫಲ ಇದೆ, ಆಮೇಲೆ ನಮ್ಮ ಹತ್ರ ಜ್ಯಾಕ್ ಫ್ರೂಟ್ ಇದೆ, ಮತ್ತು ಸುಮಾರಷ್ಟೆಲ್ಲ ಆಮ್ಲ ಮತ್ತು ಬೇಕಾಗಿರೋದಂಥದ್ದು ನಮ್ಮ ಮನೆಗೋಸ್ಕರ ಏನು ಬೇಕೋ ಅದೆಲ್ಲ ನಾವು ಈ ತೋಟದಲ್ಲಿ ಬೆಳೆಸ್ತೀವಿ. ಆ್ಯಂಡ್ ಬರೀ ಬೆಳೆಸೋದಲ್ಲ, ಇದ್ರದ್ದು ಏನು ಟೇಸ್ಟ್ ಬರುತ್ತೆ, ಅದ್ರದ್ದು ಯಾವ ಥರ ಪ್ರಿಸರ್ವೇಷನ್ ಆಗುತ್ತೆ ಅದನ್ನು ನಾವು ರೈತರಿಗೆ ತೋರಿಸ್ತೀವಿ. ಅದು ನೋಡಿಕೊಂಡು ರೈತರು ತುಂಬ ಖುಷಿ ಪಡ್ಕೊಳ್ತಾರೆ. ಸರ್, ನೀವಿದು ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ಪ್ರಿಸರ್ವಿಂಗ್ ಗೋಡೌನು. ನಾವಿಲ್ಲಿ ಎಲ್ಲ 1 kg 5 kg ಮತ್ತು 25 kg 50 kg ಕೆಲವು ರೆಡಿ ಪ್ರಾಡಕ್ಟ್ಸ್ ನಾವು ಇಲ್ಲಿ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟಿರ್ತೀವಿ. ಮ್ಯಾಕ್ಸಿಮಮ್ ಏನಾದರೂ ಪ್ರೊಡಕ್ಷನ್ನು ರೆಡಿಯಾಗಿ ಏನಾದರೂ ಬೇಕಾದರೆ ಕೆಲವು ಸರ್ತಿ ರೈತರು ಡೈರೆಕ್ಟಾಗಿ ತೋಟಕ್ಕೆ ಬಂದುಬಿಟ್ಟು ಅವರು ಟ್ರ್ಯಾಕ್ಟರಲ್ಲಿ ತುಂಬಿಸ್ಕೊಂಡು ಹೋಗ್ಬಿಡ್ತಾರೆ. ಇಲ್ಲಾದರೆ ನಮಗೆ ಮುಂದೆ ಏನಾದರೂ ಆರ್ಡರ್ ಇದ್ದರೆ ನಾವು ಫಸ್ಟೇ ಎಲ್ಲ ಪ್ರೊಡಕ್ಷನ್ ರೆಡಿ ಮಾಡಿಬಿಟ್ಟು ಅದು ಎಲ್ಲೆಲ್ಲಿ ಸಪ್ಲೈ ಮಾಡಬೇಕು ಅದು ನಾವು ಸಪ್ಲೈ ಇಲ್ಲಿಂದ ಆಮೇಲೆ ರೀಡಿಸ್ಟ್ರಿಬ್ಯೂಷನ್ ಆಗುತ್ತೆ ಸರ್ ನಮ್ಮ ಗೋಡೌನಿಂದ. ಇದು ಏನು ಗೊಬ್ಬರ ಬರುತ್ತೆ ಆ ಗೊಬ್ಬರನು ಎಲ್ಲ ವರ್ಮಿ ಕಂಪೋಸ್ಟ್ನಲ್ಲಿ ಹಾಕ್ಬಿಟ್ಟು ಅದೇ ನಮ್ಮ ಮೇನ್ ಉದ್ಯೋಗ, ಅದರಿಂದಲೇ ನಾವು ಸಂಪಾದನೆ ಮಾಡ್ಕೊಳ್ತೀವಿ. ನಾವು ಹಾಲು ಮತ್ತು ಇದೆಲ್ಲ ನಮ್ಮ ಇಲ್ಲಿರೋದು ಇದಕ್ಕೋಸ್ಕರನೇ ಸಾಕಾಗುತ್ತೆ. ಇದು ನಮ್ಮ ಬರೀ ಒಂದು ಖುಷಿಗೋಸ್ಕರ ಮತ್ತು ನಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತೆ, ಅದ್ರ ಪ್ರಕಾರ ನಾವು ಸಾಕೊಂಡು ನೋಡ್ಕೊಳ್ತಾ ಇದ್ದೀವಿ ಸರ್. ಸರ್, ನಾವು ರೈತರಿಗೋಸ್ಕರ ಒಂದು ಡಿಫ್ರೆಂಟ್ ಕಾನ್ಸೆಪ್ಟೇ ತಂದಿದ್ದೀವಿ. ಈಗ ರೈತರಿಗೆ ಏನಂದರೆ ಈ ವರ್ಮಿ ಕಂಪೋಸ್ಟು ಪ್ರೊಡಕ್ಷನ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅವ್ರಿಗೆ ಸೇಲ್ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ನಾವೇನು ಮಾಡ್ತಾಯಿದ್ವಿ ಅಂದರೆ ಆ ಸೇಲ್ ಅವ್ರು ಮಾಡೋದು ಬೇಕಾಗಿಲ್ಲ, ಆ ನಮ್ಮ ಕಡೆಯಿಂದ ಅವ್ರು ಏನೋ ಕನ್ಸಲ್ಟೆನ್ಸಿ ತೊಗೊಂಡು ಕೆಲಸ ಶುರು ಮಾಡ್ಕೊಬಿಟ್ರೆ ಅದು ಏನು ಪ್ರೊಡಕ್ಷನ್ ಆಗುತ್ತೆ ಅದು ನಮಗೇ ಸಾಕಾಗುತ್ತೆ. ಯಾಕಂದರೆ ನಮ್ಗೆ ಎಷ್ಟು ಡಿಮ್ಯಾಂಡ್ ಆಗಿದೆ ಅಂದರೆ ಎವ್ರಿ ಮಂತ್ ಡಿಮ್ಯಾಂಡ್ ಬೆಳೀತಾನೆ ಇದೆ, ಅದು ಎಲ್ಲ ಪ್ರೊಡಕ್ಷನ್ ನಮ್ಮ ಕೈಯಲ್ಲಿ ಸೇಲ್ ಮಾಡೋಕ್ಕಾಗಲ್ಲ. ಇದು ವರ್ಮಿ ಕಂಪೋಸ್ಟ್ ಅವ್ರು ಏನು ಪ್ರೊಡಕ್ಷನ್ ಮಾಡ್ತಾರೆ ಅದು ನಮಗೇ ಅವ್ರು ಕೊಡ್ಬೋದು. ಇದು ಬಿಟ್ಟು ಅವರಿಗೆ ಇನ್ನೂ ಒಂಥರದ್ದ ನಾವು ಆಪರ್ಚುನಿಟಿ ಕೊಡ್ತಾ ಇದ್ವಿ. ಏನಂದರೆ ಇವತ್ತಿಗೆ ಏನಾಗ್ತಾ ಇದೆ ಅಂದರೆ ಆರ್ಗ್ಯಾನಿಕ್ ವೆಜಿಟೇಬಲ್ಸು ಬೆಳೆಸಬೇಕು ಅಥವಾ ಅದು ಪ್ರೊಡಕ್ಷನ್ ಬೇಕು ಅಂತ ಬಿಟ್ಟರೆ ಸುಮಾರಷ್ಟೆಲ್ಲ ಬಜಾರಲ್ಲಿ ಡಿಮ್ಯಾಂಡ್ ಬರ್ತಾ ಇದೆ. ನಾವೇನು ಪ್ರಯತ್ನ ಪಡ್ತಾ ಇದ್ವಿ ಅಂದರೆ ಇದು ನಮ್ಮ ವರ್ಮಿ ಕಂಪೋಸ್ಟ್ ಯಾರು ತಗೊಂಡು ಅದರಲ್ಲಿ ಆರ್ಗ್ಯಾನಿಕ್ ಬೆಳೆ ಏನ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಅಂದರೆ ಆ ಬೆಳೆನೂ ನಮಗೇ ಅವ್ರು ವಾಪಸ್ ಕೊಡಲಿ. ನಾವು ಅದನ್ನು ಬೈಬ್ಯಾಕ್ ಮಾಡೋಕ್ಕೆ ನಮ್ಮ ಹತ್ರ ಟೀಮ್ ಇದೆ, ನಮ್ಗೆ ಆ ಥರ ಡಿಮ್ಯಾಂಡ್ ಇದೆ, ಆ ಪ್ರೊಡಕ್ಷನ್ನು ನಾವು ಸಪ್ಲೈ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ಅವರಿಗೆ ಅದರಲ್ಲೂ ಆದಾಯ ಆಗುತ್ತೆ, ಪ್ಲಸ್ ವರ್ಮಿ ಕಂಪೋಸ್ಟ್ ಅಂತ ಬಿಟ್ಟು ಒಂದು ಪಾರ್ಟ್ ಟೈಮ್ ಶುರು ಮಾಡಿದ್ರೆ ಅದರಲ್ಲೂ ಆದಾಯ ಆಗುತ್ತೆ.